ಇನ್ನು ಬಾಲಕಿ ನಂದಿತಾಳಿಗೆ ಮೃತ್ಯುವಿಗಿಂತ ಮುಂಚೆ ಚಿಕಿತ್ಸೆ ನೀಡಿದಂತಹದರ ವರದಿ ಸುವರ್ಣ ನ್ಯೂಸ್ಗೆ ಲಭ್ಯವಾಗಿದೆ. ಮಣಿಪಾಲ ಕೆಎಂಸಿ ಆಸ್ಪತ್ರೆಯ ವರದಿ ಸುವರ್ಣ ನ್ಯೂಸ್ಗೆ ಲಭ್ಯವಾಗಿರುವಂತದ್ದು. ಅದರಲ್ಲಿರುವಂತಹ ಅಂಶಗಳು ಈ ರೀತಿ ಇವೆ. ವಿದ್ಯಾರ್ಥಿನಿ ನಂದಿತಾ ಅಕ್ಟೋಬರ್ 31ರಂದು ಕೆಎಂಸಿ ಆಸ್ಪತ್ರೆಗೆ ದಾಖಲಾಗ್ತಾಳೆ. ಮಧ್ಯಾಹ್ನ 12:15ಕ್ಕೆ ಮಕ್ಕಳ ತುರ್ತು ಚಿಕಿತ್ಸಾ ಘಟಕಕ್ಕೆ ಆಕೆಯನ್ನು ದಾಖಲು ಮಾಡಲಾಗುತ್ತೆ. ಇನ್ನು ಚಿಕಿತ್ಸಾ ವರದಿಯಲ್ಲಿರುವಂತೆ ಪರೀಕ್ಷೆಯ ವೇಳೆ ಅರೆಪ್ರಜ್ಞಾವಸ್ಥೆಯಲ್ಲಿದ್ದಳು ನಂದಿತಾ. ಆಘಾತ ಮತ್ತು ರಕ್ತದ ಒತ್ತಡ ತೀವ್ರ ಕುಸಿದಿತ್ತು ನಂದಿತಾಳಿಗೆ. ರಕ್ತದೊತ್ತಡ ಏರಿಕೆಗೆ ಚಿಕಿತ್ಸೆಯನ್ನು ನೀಡಲಾಯಿತು. ರಕ್ತದಲ್ಲಿ ಸಕ್ಕರೆ ಪ್ರಮಾಣವೂ ಆಗ ಕಡಿಮೆ ಇತ್ತು. ಮಧ್ಯಾಹ್ನ 1:50ಕ್ಕೆ ಬಾಲಕಿಗೆ ಹೃದಯಾಘಾತವಾಯಿತು. ಮಧ್ಯಾಹ್ನ 3ಗಂಟೆಗೆ ಎರಡನೇ ಬಾರಿ ಹೃದಯಾಘಾತವಾಯಿತು. ಇನ್ನು ಮಧ್ಯಾಹ್ನ 3:30ಕ್ಕೆ ವೈದ್ಯರ ಚಿಕಿತ್ಸೆ ಸಫಲವಾಗದೆ ನಂದಿತಾ ಮೃತಪಟ್ಟಳು. ನಂದಿತಾ ಮೇಲೆ ಅತ್ಯಾಚಾರ ನಡೆದಿಲ್ಲ ಅನ್ನುವಂತಹ ವಿಷಯ ಕೂಡ ಚಿಕಿತ್ಸಾ ವರದಿಯಲ್ಲಿ ಲಭ್ಯವಾಗಿದೆ. ಯಾವುದೇ ರೀತಿಯ ಲೈಂಗಿಕ ದೌರ್ಜನ್ಯವು ನಡೆದಿಲ್ಲ. ಸುವರ್ಣ ನ್ಯೂಸ್ಗೆ ನೀಡಿದಂತಹ ನಂದಿತಾ ವೈದ್ಯಕೀಯ ಚಿಕಿತ್ಸಾ ವರದಿಯಲ್ಲಿ ಈ ಎಲ್ಲ ವಿಚಾರಗಳು ಲಭ್ಯವಾಗಿರುವಂತದ್ದು.